ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಯಾವುದೇ ಆದಂತಹ ಉದ್ಯೋಗ ವ್ಯವಹಾರ ವ್ಯಾಪಾರ ಮಾಡ್ಕೋಬೇಕು ಅಂದಾಗ ನಮ್ಮ ಹಣೆ ಬರಹ ಏನಿದೆ ಅದ್ರ ಮುಖಾಂತರನೇ ಹೋಗುತ್ತೆ ಅಂತಕ್ಕಂಥದ್ದು ಸರ್ವಕಾಲಿಕವಾಗಿರ್ತಕ್ಕಂಥ ಸತ್ಯವಾದ ಮಾತು. ಯಾಕಂದರೆ ಓದೋದೇ ಒಂದು, ಮಾಡೋದೇ ಒಂದು, ಅಥವಾ ನನಗೆ ಸಂಬಂಧಪಟ್ಟಂಥ ಟ್ಯಾಲೆಂಟ್ ಇರೋದೇ ಬೇರೆ, ನಾನು ಮಾಡ್ತಕ್ಕಂಥ ಕೆಲಸವೇ ಬೇರೆ. ಈ ರೀತಿ ಅತಂತ್ರಗಳ ಮೇಲೆ ಅತಂತ್ರಗಳಲ್ಲಿ ಇವತ್ತು ಸಾಮಾಜಿಕವಾಗಿ ಭಾಳಷ್ಟು ಜನ ಇವತ್ತು ಬದುಕ್ತಾ ಇದ್ದೀರ. ಆದರೆ ಒಂದು ನಿರ್ದಿಷ್ಟವಾದಂತಹ ಒಂದು ಮಾರ್ಗದರ್ಶನ ಮೊದಲನೇ ಭಾಗದಲ್ಲಿ ಜ್ಯೋತಿಷಾಸ್ತ್ರ ಪ್ರಕಾರ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಮ ಎಜುಕೇಷನಿಂದನೇ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೋದು. ಇವತ್ತು ಎಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀರ, ಭಾಳ ಸಂತೋಷ. ಆದರೆ ಹಿಂದೆ ಇರ್ತಕ್ಕಂಥವ್ರು, ಮುಂದೆ ಹುಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ಮಾರ್ಗದರ್ಶನವನ್ನು ಆಯ್ಕೆ ಮಾಡ್ಕೋಬೇಕು. ಪ್ರಪ್ರಥಮವಾಗಿ ಇಲ್ಲಿ ವಿಶೇಷವಾಗಿ ಒಂದು ನಕ್ಷತ್ರ ಅಂತ ಬಂದಾಗ ಅದಕ್ಕೊಂದು ಕೆಲಸ ಕಾರ್ಯಗಳು ಅಂತೇಳಿ ನಿಗದಿಯಾಗಿರ್ತದೆ. ಒಂದು ಗ್ರಹಗತಿಗಳು ಅಂದ ತಕ್ಷಣವೇ ಅದಕ್ಕೊಂದು ಕೆಲಸ ಕಾರ್ಯಗಳು ನಿಗದಿಯಾಗಿರ್ತದೆ. ಬಟ್ ನಮ್ಮ ನಕ್ಷತ್ರ ಯಾವುದು, ಡೇಟ್ ಆಫ್ ಬರ್ತ್ ಯಾವುದು ಎಷ್ಟೇನು ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಎಲ್ಲ ಬರೆದುಬಿಟ್ಟು ಮೂಲೆ ಇಟ್ಬಿಟ್ಟಿರ್ತಾರೆ. ಯಾವಾಗ ಸಮಸ್ಯೆ ಬರ್ತದೆ ಆವಾಗ ಅದನ್ನು ತೆಗೆದು ನೋಡೋದು, ಅದು ಯಾವತ್ತೂ ಆಗಬಾರ್ದು. ಸಾಮಾಜಿಕ ಬದುಕಿನಲ್ಲಿ ಭಾಳ ಜನಕ್ಕೆ ಒಂದೊಬ್ಬರಿಗೆ ಒಂಥರ ಆಸೆಗಳು, ನನಗೆ ಅದಾಗಬೇಕು, ಇದಾಗಬೇಕು, ಅದಾಗಬೇಕು, ಇದಾಗಬೇಕು, ಅದಾದರೆ ಅಷ್ಟು ಬರುತ್ತಂತೆ, ಇದಾದ್ರೆ ಇಷ್ಟು ಬರುತ್ತಂತೆ. ಈ ರೀತಿ ನಾನಾ ರೀತಿಯಾದ ಲೆಕ್ಕಾಚಾರಗಳನ್ನ ನಾವು ಮಾಡ್ಕೊತಿದ್ರು ಕೂಡ ಭಗವಂತ ಆಗಿರ್ತಕ್ಕಂಥ ಲೆಕ್ಕಾಚಾರವನ್ನು ಬಿಟ್ಬಿಟ್ಟಿರ್ತೀವಿ. ಕೆಲವರಿಗೆ ಒಂದು 10% ಜನಕ್ಕೆ ಅವ್ರು ಹಾಕಿದ ಲೆಕ್ಕಾಚಾರ ಪ್ರಕಾರ ನಡೆದೋಗ್ಬಿಡ್ತದೆ. ಯಾಕಂದರೆ ಆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು, ಆ ಪುಣ್ಯ ಅಂತಕ್ಕಂಥದ್ದು, ಆ ಧರ್ಮ ಅಂತಕ್ಕಂಥದ್ದು ಆ ಕುಟುಂಬದಲ್ಲಿ ವಂಶ ಪಾರಂಪರ್ಯ ನಡ್ಕೊಂಡು ಬರ್ತಾ ಇದ್ದರೆ ಅಪ್ಪನೂ ಹೀರೋ, ಮಕ್ಕಳು ಹೆಂಗಿದ್ರು ಹೀರೋ, ಅವ್ರ ವಂಶ ಪಾರಂಪರ್ಯ ಹೀರೋ ಆಗಿ ಸೂಪರ್ ಸ್ಟಾರ್ ಆಗೋಗಿರ್ತಾರೆ. ಕಾರಣ ಏನಂದರೆ ಆ ಧರ್ಮ ಕರ್ಮಗಳು ಅಲ್ಲಿ ಕೆಲಸ ಮಾಡ್ತಿರ್ತದೆ. ಕೆಲವೊಂದು ಬಿಸ್ನೆಸ್ಗಳು ತಗೊಂಡಾಗ ವಂಶ ಪಾರಂಪರ್ಯ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದರೆ ಆ ವಂಶದವರಿಗೆ ಗುಡ್ ವಿಲ್ ಅಂತ ಒಂದಿರ್ತದೆ. ಆ ವ್ಯಾಲ್ಯೂ ಅಂತಕ್ಕಂಥದ್ದಾಗ ಏನಾಗುತ್ತೆ, ಅದು ಪರಂಪರೆಯಲ್ಲಿ ಅದೇ ಏನಂದ್ರೆ ನಡ್ಕೊಂಡು ಹೋಗ್ಬಿಡ್ತದೆ. ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಅದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವರಿಗೆಲ್ಲ ಇದು ಯಾವುದು ಚಿಂತೆ ಬೇಡ, ಇದು ಬಿಟ್ಟು ಈ ಅರ್ಧಂಬರ್ಧ ಬರ್ತಿರ್ತಾರೆ ನೋಡಿ. ಎಜುಕೇಷನ್ ಇಲ್ಲದೆ, ಪ್ರೊಫೆಷನ್ ಇಲ್ಲದೆ, ಇನ್ಯಾವುದೋ ಮಾಡೋಕ್ಕೋಗಿ, ಇನ್ಯಾವುದೋ ಮಾಡೋಕ್ಕೋಗಿ ಅತಂತ್ರವಾಗಿರ್ತಾರಲ್ಲ, ಅವರು ಯಾವುದಲ್ಲೂ ನಿಂತ್ಕೊಳ್ಳೋಕ್ಕಾಗದಿರ್ತ ಸತಿನಲ್ಲಿ ಇವತ್ತು ಏನು ಮಾಡಬೇಕು, ಎತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತೇ ಇರಲ್ಲ. ಅದಕ್ಕೆ ಮಾರ್ಗದರ್ಶನ ಆಗ್ತಕ್ಕಂಥದ್ದು ಈ ಜ್ಯೋತಿಷ ಸಂಖ್ಯಾಶಾಸ್ತ್ರ. ಎಷ್ಟೋ ಜನಕ್ಕೆ ಇದರ ಅರಿವಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆದಾಗ ನನ್ನ ಮಗನಿಗೆ ಅದಾಗಬೇಕಾಗಿತ್ತು ಆಗುತ್ತಾ ನೋಡಿ, ನನ್ನ ಮಗಳಿಗೆ ಇದಾಗಬೇಕಾಗಿತ್ತು ಆಗುತ್ತಾ ನೋಡಿ ಅಂತ ಕೇಳ್ತಕ್ಕಂಥದ್ದು ಇವತ್ತು ಭಾಳ ಚಾಲ್ತಿಲಿದೆ. ಅದು ಹಂಗೂ ಆಗಲ್ಲ, ಹಿಂಗೂ ಆಗಲ್ಲ. ಅದೃಷ್ಟ ಚೆನ್ನಾಗಿದ್ದರೆ ಹೆಂಗೆಂಗೋ ಆಗೋಗ್ತದೆ, ಅದು ಸರಿ ಕೂಡ ಆಗೋಗ್ತದೆ. ಎಲ್ಲ ಕೂಲಿ ಕೆಲಸ ಮಾಡ್ತಿರೋ ಭಿಕ್ಷೆ ಎತ್ತಿರಲ್ಲ ಇವತ್ತು MLA MPLಗಳಾಗ್ಬಿಟ್ಟಿದ್ದಾರೆ. ಅದು ಅದೃಷ್ಟ, ನಡ್ಸ್ಕೊಂಡು ಹೋಗ್ತದೆ. ಆದರೆ ನಿರ್ದಿಷ್ಟವಾದಂತಹ ಗ್ರಹಗತಿಗಳು, ನಿರ್ದಿಷ್ಟವಾದಂಥ ನಕ್ಷತ್ರಗಳು, ಇಂಥದ್ದೇ ಕಾಯಕವನ್ನು ನೀವು ಮಾಡಬೇಕು, ನೀವು ಹೀಗೆ ಹೋಗ್ಬೇಕು ಅಂತಕ್ಕಂಥ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತದೆ. ಅದರಲ್ಲಿ ಇವತ್ತು 9, 18, 27 ತಾರೀಕಲ್ಲಿ ಬರ್ತಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ನಕ್ಷತ್ರಗಳ ಬೇಸ್ ಮೇಲೆ ಹೇಳ್ತಕ್ಕಂಥದ್ದು ಲೆಕ್ಕಾಚಾರ ತಗೊಂಡಾಗ ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ ಯಾರು ಹುಟ್ಟಿದ್ದೀರಾ? ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ ಯಾರು ಹುಟ್ಟಿದ್ದೀರಾ? ಈ ನಕ್ಷತ್ರ ಅಧಿಪತಿ ಆಗಿರತಕ್ಕಂಥವನು ಮಂಗಳ. ಮಂಗಳ ಅಂತಂದ್ರೆ ನಿಮಗೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದೀವಿ ನಾವು. ಮಂಗಳ ಅಂದರೆ ಯಾರು? ಹಠ. ಮಂಗಳ ಅಂದರೆ ಯಾರು? ಕೋಪ. ಮಂಗಳ ಅಂದರೆ ಯಾರು? ಧೈರ್ಯ. ಮಂಗಳ ಅಂದರೆ ಯಾರು? ಕೆಚ್ಚು. ಈ ರೀತಿ ಈ ಗುಣಗಳ ನಡುತ್ತೆ ಹೊಂದಿರತಕ್ಕಂಥವ್ರಿಗೆ ಯಾವ ಉದ್ಯೋಗ ಆಗುತ್ತಪ್ಪ ಅಂತ ಭಾಳ ಜನಕ್ಕೆ ಒಂದು ಆತಂಕ ಇದೆ. ಯಾಕಂದರೆ ಈ 9, 18, 27 ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾಳ ಭಾಳ ಶ್ರಮಜೀವಿಗಳು, ಭಾಳ ಕಷ್ಟಜೀವಿಗಳು. 24 ಗಂಟೆ ಅಲ್ಲ, 36 ಗಂಟೆ ಬೇಕಾದ್ರೆ ಇವ್ರು ದುಡಿಯೋಕ್ಕೆ ರೆಡಿ ಇದ್ದಾರೆ. ಅಷ್ಟು ಫಾಸ್ಟು, ಅಷ್ಟು ಶ್ರಮಜೀವಿ. ಎಂಥದ್ದೇ ಕಷ್ಟ ಇರಲಿ ಕೂಡ ಏನು ತಲೆ ಕೆಡಿಸ್ಕೊಳ್ಳದೆ ಇವರು ಅದ್ಭುತವಾದಂತಹ ಒಂದು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾರೆ. ಆದರೆ ಎಷ್ಟೋ ಜನಗಳಿಗೆ ಈ ರೀತಿ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡಿ ಕೆಲಸ ಮಾಡೋರು ಕೂಡ ಒಂದು ತೃಪ್ತಿಕರವಾಗಿರ್ತಕ್ಕಂಥ ಪ್ರತಿಫಲ ಇರೋದಿಲ್ಲ. ಇವತ್ತು ಸಾಮಾಜಿಕ ಬದುಕಿನಲ್ಲಿ ಪ್ರತಿಯೊಬ್ಬರು ಮಾತಾಡ್ಕೊಳ್ತಕ್ಕಂಥದ್ದಿದೆ. ಯಾಕಂದರೆ ಇದು ಕುಜನ ಆಡಳಿತ, ಇದು ಕುಜನ ಆಳ್ವಿಕೆ, ನೆನ್ಪಿಟ್ಕೊಳ್ಳಿ. ಅವ್ನು ಮಾಡೋದೇ ಅದೇ ರೀತಿ, ಸಿಕ್ಕಾಬಟ್ಟೆ ಶ್ರಮ ಕೊಡ್ತಾನೆ, ನಿಮಗೆ ಸಿಕ್ಕಾಬಟ್ಟೆ ಕಷ್ಟ ಕೊಡ್ತಾನೆ. ಅದಕ್ಕೆ ಈ ತಾರಕಿರ್ತಕ್ಕಂಥವ್ರು ಬಹಳ ಟೆನ್ಷನ್ 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 ಯಾವಾಗಲೂ ಟೆನ್ಷನ್ ಇರ್ತಾರೆ. ಆ ಮನಸ್ಥಿತಿಗೆ ನೆಮ್ಮದಿ ಅಂತಕ್ಕಂಥದ್ದು ಇರೋದಿಲ್ಲ. ಆದರೆ ಇಲ್ಲಿ ನಕ್ಷತ್ರಗಳಿಂದ ಮಾತ್ರ ಅಲ್ಲ ನಡೆಯಲ್ಲ, ಕರ್ಮದೇವತೆ ಅಂತಕ್ಕಂಥನು ಕೂಡ ನಿಮಗಲ್ಲಿ ಪಾಸಿಟಿವ್ ಆಗಿರಬೇಕು. ಆ ಕರ್ಮದೇವತೆ ಅಂತಕ್ಕಂಥನು ಶನಿದೇವರು ಅಂತಕ್ಕಂಡು ಈಗಾಗಲೇ ಹೇಳಿದ್ದೀವಿ. ಯಾಕಂದರೆ ಉದ್ಯೋಗ ಕಾರ್ಯಕ್ರಮ ಮಾಡ್ತಕ್ಕಂಥನು ಶನಿದೇವರು, ಅವನು ಕರ್ಮದೇವತೆ, ಅವನು ಆ್ಯಕ್ಷನ್ ತಗೊಳ್ಳೋದು. ಉದ್ಯೋಗ ಚೆನ್ನಾಗಿರ್ಬೇಕಾ,
ನಾನು ಚೆನ್ನಾಗಿದ್ದರೆ ನಿಮ್ಮ ಪ್ಲೇಸ್ಮೆಂಟಲ್ಲೇ ನಿಮ್ಗೆ ಎಲ್ಲ ರೀತಿಯಾದ ಉದ್ಯೋಗ ವ್ಯವಹಾರಗಳನ್ನ ನಾನು ಸಕ್ಸಸ್ಫುಲ್ ಮಾಡಿಕೊಡ್ತೀನಂತೆ. ಆದರೆ ಯಾರ್ಯಾರು ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ ಹುಟ್ಟಿದ್ದೀರಾ, ಶನಿದೇವರ ಸಂಯೋಗ ನಿಮ್ಗೇನು ಇತ್ತು ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಆಗ್ಬಿಡ್ತಾ ಅಂತ ನೀವು ಕನಸು ಕಾಣ್ಬೋದು. ಖಂಡಿತ ಸಾಧ್ಯ ಇಲ್ಲ, ಯಾಕಂದರೆ ಮಂಗಳನಿಗೂ ಶನಿಗೂ ಆಗ್ಬರಲ್ಲ. ನೆನ್ಪಿಟ್ಕೊಳ್ಳಿ, ಮಂಗಳನಿಗೂ ಶನಿಗೂ ಆಗ್ಬರಲ್ಲ. ನೋಡಿ, ಇವೆಲ್ಲ ವ್ಯತ್ಯಾಸ ಆಗ್ತಕ್ಕಂಥದ್ದು ಕೆಲವು ಗ್ರಹಗತಿಗಳಿಗೆ ಮಿತ್ರತ್ವ ಶತ್ರುತ್ವ ಇರತಕ್ಕಂಥ ಭಾವನೆಯಿಂದ. ಅದು ನಾವು ನೀವು ಮಾಡಿದ್ದಲ್ಲ, ಭಗವಂತ ಮಾಡಿರ್ತಕ್ಕಂಥದ್ದು. ಭಗವಂತ ಸೃಷ್ಟಿಸಲ್ಪಟ್ಟಿರ್ತಕ್ಕಂತಹ ಈ ನೆಗೆಟಿವ್ ಪಾಸಿಟಿವ್ ವಿತೃತ್ವ ವೈರತ್ವ ಅಂತಕ್ಕಂಥ ಕಾಂಬಿನೇಷನಲ್ಲಿ ಯಾವಾಗ ನಮ್ಮ ಜನನ ಕಾಲದಲ್ಲಿ ಆ ಸಮಯಗಳು ಆಗುತ್ತೆ ಅದ್ರ ಪ್ರಕಾರ ನಡೀತದೆ. ನೆನ್ಪಿಟ್ಕೊಳ್ಳಿ, ಅದ್ರ ಪ್ರಕಾರ ನಡೀತೀನಿ, ಏನು ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕೆ ಇವತ್ತು ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಯಾರ್ಯಾರು ಮೃಗಶ ನಕ್ಷತ್ರ, ಚಿತ್ತ ನಕ್ಷತ್ರ, ಧನುಷ್ ನಕ್ಷತ್ರ ಹುಟ್ಟಿದ್ದೀರಾ, ವರ್ಕಿಂಗ್ ಕಾಂಪಿಟೇಷನ್ ಜಾಸ್ತಿ ನಿಮಗೆ. ವರ್ಕ್ ಕಾಂಪಿಟೇಷನ್ ಹೆಂಗೆ ಅಂದರೆ ಭಾಳ ಭಯಂಕರವಾದ ಕಾಂಪಿಟೇಷನ್ ನಿಮಗೆ, ನೀವೇನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ಕಾಂಪಿಟೇಷನ್, ಎಲ್ಲಿ ತಲೆ ಕೆಡಿಸ್ಕೊಂಡು ಗೊತ್ತಾಗಲ್ಲ ನಿಮಗೆ, ಭಯಂಕರ ಕಾಂಪಿಟೇಷನ್. ನೀನೊಂದು ವ್ಯಾಪಾರ ಮಾಡ್ತಿದ್ಯಾ, ಒಂದು ವ್ಯವಹಾರ ಮಾಡ್ತಿದ್ಯಾ, ಉದ್ಯೋಗ ಮಾಡ್ತಿದ್ಯಾ, ನೀನು ಉದ್ಯೋಗ ಮಾಡ್ತಕ್ಕಂಥ ಜೊತೆಯಲ್ಲಿ ಇರ್ತಕ್ಕಂತಹ ನಿನ್ನ ಸಹೋದ್ಯೋಗಿಗಳು ನಿನಗೆ ಕಾಂಪಿಟೇಷನ್. ಏನಾರ ಮಾಡಿ ನೀನು ತುಳಿಬೇಕಷ್ಟೇ, ತುಳಿಬೇಕು. ನಿನ್ನ ಟ್ಯಾಲೆಂಟು, ನಿನ್ನ ಪ್ರತಿಭೆ, ನಿನ್ನ ಒಂದು ನಿಯತ್ತು, ನಿನ್ನ ಒಂದು ಶ್ರಮ, ಅಲ್ಲಿ ಯಾವುದು ಹೊರಗಡೆ ಗೊತ್ತಾಗಬಾರ್ದು, ನೀವು ಮುಂದೆ ಬರಬಾರ್ದು. ಆ ರೀತಿ ತುಳಿದು 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 ಹಾಕ್ಬಿಡ್ತಾರೆ, ಆ ಮುಂದೆ ಬರೋಕ್ಕೆ ಬಿಡಲ್ಲ. ಈ ಥರ ಉದ್ಯೋಗದಲ್ಲಿ, ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ ಆಗ್ತಕ್ಕಂತಹ ಒಂದು ಕಾಂಪಿಟೇಷನ್ ಆಯಿತು ಅಂದರೆ, ವ್ಯವಹಾರ ವ್ಯಾಪಾರ ಮಾಡ್ತಕ್ಕಂದ್ರೆ ನೀನೊಂದು ಬಟ್ಟೆ ಅಂಗಡಿ ಇಟ್ಟಿದೆ ಅಂದರೆ ಅದು ಸುತ್ತ 100 ಬಟ್ಟೆ ಅಂಗಡಿ ಬಂದು ಕೂತ್ಕೊಂಡಿರ್ತವೆ. ಯಾವ ಬಟ್ಟೆ ಅಂಗಡಿಗೆ ಅಂತ ಹೋಗ್ತಾರೆ ನೀವು? ನಿಂದು ಕ್ವಾಲಿಟಿ, ನಿನ್ನ ಒಂದು ಪ್ರೆಸೆಂಟೇಷನ್, ನಿನ್ನ ಒಂದು ಡಿಸ್ಕೌಂಟ್ಸು ಎಲ್ಲ ತುಂಬ ಅದ್ಭುತವಾಗಿ ಮಾರ್ಕೆಟ್ ರೇಟಿಂದ ಕಮ್ಮಿ ಇದ್ದರೂ ಕೂಡ ನಿಮಗೆ ವ್ಯಾಪಾರನೇ ಆಗಲ್ಲ ನಿಮಗೆ. ಈ ಥರ ಎಷ್ಟು ಜನ ಇದ್ದಾರೆ ಅಂತಂದರೆ, ಅಷ್ಟು ಜನ ಇದ್ದಾರೆ, ಎಷ್ಟೇ ನಿಯತ್ತಾಗಿ ಹೋದರೂ ಕೂಡ ಅಲ್ಲಿ ಹಲವಾರು ಕಿರುಕುಳ, ಹಲವಾರು ಜಗಳ, ಹಲವಾರು ಕದನ ನಡೀತಿದೆ. ಈ ತಾರಿ ಕೊಡ್ತಕ್ಕಂಥ ಒಂದು ಗುಣನ ಆಗಲೇ ಹೇಳಿದೆ, ತುಂಬ ಹಠವಾದಿ, ಕೋಪಿಷ್ಟರು, ಮೂಗಿದ ಮೇಲೆ ಕೋಪ ಇರ್ತದೆ, ಇವರಿಗೆ ತಾಳ್ಮೆ ಅನ್ನೋದಿರಲ್ಲ ಅಂತೇಳಿ. ಈ ಥರ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ, ಹೋಗ ಲೈ, ನೀನು ಬೇಡ, ನಿನ್ನ ಕೆಲಸನೂ ಬೇಡ ಅಂಥೇಳಿ ಗುಡ್ ಬೈ ಅಂತೇಳಿ ಬಂದುಬಿಡ್ತಾರೆ. ಈ ಥರ ಎಷ್ಟು ಜನ ಮಾಡಿದ್ದೀರಾ ಅಂತಂದರೆ ಒಂದ್ಸರಿ ತೆಗೆದು ನೋಡ್ಕೊಳ್ಳಿ, ಯಾಕೆ ನಿಮಗಾಯಿತು ಅಂತ. ಈ ರೀತಿ ಬಿಹೇವಿಯರ್ ಏನಾದರೂ, ಈ ಥರ ಗುಣನಡತೆಗಳು ಅಥವಾ ಈ ಥರ ಒಂದು ವ್ಯತ್ಯಾಸಗಳು ನಿಮ್ಮ ಉದ್ಯೋಗ ಜೀವನ, ವ್ಯವಹಾರ ಜೀವನ, ವ್ಯಾಪಾರ ಜೀವನದಲ್ಲಿ ಆಯ್ತಿತ್ತು ಅಂತಂದರೆ, ಇದಕ್ಕೆ ಈ ಶನಿದೇವರು ನಿಮ್ಮ ಜೊತೆಗಿದ್ದಾರೆ, ಇವರ ಕಾರಕತ್ವ ನಿಮ್ಮ ಜೊತೆಗಿದೆ ಅಂತ ಅರ್ಥ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಐತೆ, ಸರ್ಕಾರಿ ಕೆಲಸ ಇತ್ತು ಅಂತಂದರೆ ಅಲ್ಲಿ ನಿಮ್ಮ ತಲೆ ಮೇಲೆ ಯಾವುದೋ ಒಂದು ಅಪವಾದ ಬಂದಿರ್ತದೆ, ಯಾರೋ ಮಾಡಿರೋ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಬಂದಿರ್ತದೆ, ಏನೋ ಒಂದು ಆಯಿತು, ಫೈನಾನ್ಷಿಯಲ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಯಾವುದನ್ನು ಸಪೋರ್ಟಲ್ಲಿರ್ಬೋದು, ಅಥವಾ ಯಾವುದನ್ನ ಒಂದು ಲೆಕ್ಕಾಚಾರಗಳು ನಿಮಗೆ ಉಲ್ಟಾ ಹೊಡೆದ್ಬಿಟ್ಟಿರ್ತದೆ. ಈ ರೀತಿ ಮಾಡಿದಾಗ ಕೋರ್ಟ್ ಕೇಸನ್ನು ಎದುರಿಸಬೇಕಾಗುತ್ತೆ. ನೀವು ನಿಮ್ಗೆ ಗೊತ್ತೇ ಆಗಲ್ಲ ಇವತ್ತು ಎಷ್ಟು ಜನ ಕೆಲಸ ಮಾಡಿ ಸಸ್ಪೆಂಡ್ ಆಗಿಬಿಟ್ಟು 5 ವರ್ಷ 10 ವರ್ಷ 20 ವರ್ಷ ಕೋರ್ಟ್ ಕೇಸಲ್ಲಿ ನೀವು ನೋಡ್ತಾ ಇರ್ತೀರ, ನಂದೇನು ತಪ್ಪಿಲ್ಲ ಅಂತೇಳಿ ಯಾವುದೋ ಮಾಡ್ತಿರ್ತೀರ. ಇದೊಂದಾಯ್ತಾ, ನೀವು ರಿಟೈರ್ಡ್ ಆದಮೇಲೂ ಕೂಡ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಬೀಳ್ತದೆ, IT ರೇಡ್ ಆಗ್ತದೆ, ಕೋರ್ಟ್ ಕೇಸ್ ಬರ್ತದೆ ನಿಮಗೆ. ನೀವು ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮ ಜೀವಿತಾವಧಿಯಲ್ಲಿ, ನಿಮ್ಮ ಅಧಿಕಾರಾವಧಿಯಲ್ಲಿ ಇಂಥದ್ದೊಂದು ತೊಂದರೆ ಮಾಡಿದ್ದೀರಾ, ಇಂಥದ್ದೊಂದು ಅಪವಾದ ನಿಮ್ಮ ಮೇಲಿದೆ, ಇದನ್ನು ಮಾಡ್ಕೊಳ್ಳಿ ಅಂತೇಳಿ ಕೋರ್ಟ್ ಕೇಸ್ಗೆ ಹಾಕ್ಬಿಟ್ಟಿರ್ತಾರೆ. ಇವತ್ತು ಎಷ್ಟು ಜನ ರಿಟೈರ್ಡ್ ಆಫೀಸರ್ಸ್ಗಳು ಇದನ್ನು ಫೇಸ್ ಮಾಡ್ತಿದ್ದೀರಾ ಅಂತಂದರೆ, ಇದಕ್ಕೆ ಕಾರಣ ಬಂದು ಈ ಒಂದು ಮಂಗಳ ಶನಿಯ ಕಾಂಬಿನೇಷನ್ ಹೊರತು ಬೇರೆ ಏನೂ ಅಲ್ಲ. ಯಾಕಂದರೆ ಶನಿ ಅಂದರೆ ಕೋರ್ಟು, ನೆನ್ಪಿಟ್ಕೊಳ್ಳಿ, ಶನಿ ಅಂದರೆ ಕೋರ್ಟ್, ಶನಿ ಅಂದರೆ ಜೈಲು, ಮಂಗಳ ಅಂದರೆ ಫೈಟರ್, ಮಂಗಳ ಅಂದರೆ ಫೈಟಿಂಗ್. ಇವರಿಬ್ಬರು ಸೇರ್ಕೊಂಡಂತಂದರೆ ನಿಚ್ಚಳವಾಗಿ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರ ವ್ಯಾಪಾರಗಳಲ್ಲೇ ನಿಮಗೆ ಭಯಂಕರ ಕಾಂಪಿಟೇಷನ್, ಭಯಂಕರ ಟಾರ್ಚರ್, ಜಗಳ, ಕದನ, ಮತ್ತು ನಿಮಗಲ್ಲಿ ತಾಳ್ಮೆ ಇರೋದಿಲ್ಲ, ನಿಮಗೆ ಸಮಾಧಾನ ಇರಲ್ಲ, ಅದನ್ನು ತಲೆ ಮೇಲೆ ಹಾಕ್ಕೊಳ್ತೀರಿ ಹೋಗ್ಬಿಟ್ಟು. ಇವರೇ ತಲೆ ಮೇಲೆ ಹಾಕ್ಕೊಂಬಿಡೋದು, ಸ್ವಲ್ಪ ಸಮಾಧಾನ ಮಾತಾಡಿಕೊಂಡು ಸಮಾಧಾನ ಹೋಗ್ಬಿಟ್ರೆ ಯಾವ ಪ್ರಾಬ್ಲಮ್ ಇರಲ್ಲ. ಬಟ್ ಇವರೇ ಏನೋ ಒಂದು ಅಂದ್ಬಿಡ್ತಾರೆ, ಬಾಯಿ ಬಿಟ್ಟು ಏನೋ ಅಳ್ಬಿಡ್ತಾರೆ. ನೇರವಾಗಿ ನೇರ ದಿಟ್ಟ ನಡೆ ನುಡಿ ಆಯಿತಾ. ಈ ರೀತಿ ಮಾಡಿಕೊಂಡು ಏನು ಮಾಡ್ತಾರೆ, ಹಲವಾರು ಶತ್ರುತ್ವವನ್ನು ಕಂಡುಕೊಳ್ತಾರೆ. ಇವರ ಸಹೋದ್ಯೋಗಿಗಳು ಶತ್ರು, ಇವರ ಬಾಸ್ ಇವರಿಗೆ ಶತ್ರು, ಇವರ ನಡವಳಿಕೆ ಇವರಿಗೆ ಶತ್ರು. ಈ ರೀತಿ ಶತ್ರುತ್ವವನ್ನು ಕಂಡುಕೊಂಡು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈ ತಾರಕ ಇರ್ತಕ್ಕಂಥವ್ರು ನೆಲೆ ನಿಂತ್ಕೊಳ್ಳೋಕ್ಕಾಗದೇ ಇಲ್ಲ. ಇದು ನಕ್ಷತ್ರ, ಇದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇವತ್ತು ಸಾಮಾಜಿಕ ಬದಲಿ ತುಂಬ ನಡೀತಾ ಇದೆ, ಇವಾಗ ಅರ್ಥ ಆಗಿರ್ಬೇಕು ನಿಮಗೆ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತ. ಭಾಳ ಜನ ಪಾಪ ಹೆಣ್ಮಕ್ಳು ನಮ್ಮ ಯಜಮಾನ್ರು ಹಿಂಗಂತೆ, ನಮ್ಮ ಯಜಮಾನ್ ಹಿಂಗಂತೆ, ತುಂಬ ಒಳ್ಳೆಯವ್ರು ನಮ್ಮ ಯಜಮಾನ್ರು, ಆಹಾ ಪುಟ ಬಿಟ್ಟು ಹಾಲು ಅಂತಾರೆ. ಆದರೆ ಅವ್ರ ನಡವಳಿಕೆ ಅವ್ರಿಗೆ ತಿರುಗು ಬಾಣ ಆಗಿದೆ ಅಂತಕ್ಕಂಥದ್ದು ಪಾಪ ತಾಯಿಂದ್ರೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರನೇ ತಾಳ್ಮೆ, ಸಂಯಮ, ಸಮಾಧಾನವೇ ಇದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮೆಡಿಷನ್.
ನಮ್ಮಲ್ಲಿರ್ತಕ್ಕಂತಹ ಈ ತಾರತಮ್ಯಗಳು ಗ್ರಾಹಕತಿಗಳು ಉತ್ಪತ್ತಿಯಾಗಿರ್ತಕ್ಕಂಥದ್ದು ಹೊರತು ನಮ್ಮಿಂದ ಅಂತೂ ಅಲ್ಲ. ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಆಗಾಗ ಹೇಳ್ತಾ ಇರ್ತೀನಿ ನಾನು. ಅದಕ್ಕೆ ಹಲವಾರು ಸೊಲ್ಯೂಷನ್ಸ್ಗಳಿದೆ, ಅದು ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟು ಕಾಂಬಿನೇಷನ್ ನಂಬರ್ಗೆ ಬರೋಣ. ಯಾರ್ಯಾರು 9, 18, 27 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾ ಇರ್ತೀರಾ, ಆ ಬರ್ತಾಗಿರ್ತಕ್ಕಂಥ ತಾರೀಖ್ ಕಾಂಪಿಟೇಷನ್ಸ್ಗೆ ಭಾಳ ವಿಶೇಷವಾಗ್ತಕ್ಕಂಥದ್ದು ಈ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಇದು ಜನ್ಮ ಸಂಖ್ಯೆಗೆ. ಅಥವಾ ದಶಮ ಸ್ಥಾನದಲ್ಲಿ ಈ ಮಂಗಳನ ಗ್ರಹ ಇತ್ತು ಅಂದರೆ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ವೃತ್ತಿಗಳು ಕೂಡ ಇದು ಭಾಳ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಎಜುಕೇಷನ್ ಮಾಡಿದೆ ಅಂದರೆ ಸರ್ಜನ್ ಆಗ್ಬೋದು, ಮೆಡಿಕಲ್ ಸರ್ಜನ್ ಆಗ್ಬೋದು. ಅಂದರೆ ಕಟ್ ಮಾಡೋದು, ಕುಯ್ಯೋದು, ಒಲಿಯೋದು ಅಂತ ಮೆಡಿಕಲ್ ಸರ್ಜನ್ ಆಗ್ಬೋದು, ಅಂದರೆ ಆಪರೇಷನ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಅಂತಂದರೆ ನೀವು ವೆಟರ್ನರಿ ಟ್ರೈ ಮಾಡ್ಬೋದು, ವೆಟರ್ನರಿ ಬೆಸ್ಟ್ ಆಪ್ಷನ್ಸ್ ನಿಮಗೆ, ಆಯಿತಾ. ಅದಾದಮೇಲೆ ಮೆಡಿಕಲ್ ಶಾಪ್ಸ್ಗಳು ಮಾಡ್ಬೋದು, ಫಾರ್ಮಸಿಗಳು ಮಾಡ್ಬೋದು, ಮೆಡಿಕಲ್ ಶಾಪ್ಗಳನ್ನ ಮಾಡ್ಬೋದು. ಅದಾಯಿತು ಅಂದರೆ ಡೆಂಟಲ್ ಡಾಕ್ಟರ್ ಆಗ್ಬೋದು, ನೀವು ಬೆಸ್ಟ್ ಡೆಂಟಲ್ ಡಾಕ್ಟರ್ ಆಗ್ಬೋದು, ಆಯಿತಾ. ಇದು ಬಿಟ್ಟು ಇನ್ನು ನೆಕ್ಸ್ಟು ಇನ್ನು ಸ್ವಲ್ಪ ಕ್ಯಾಟಗರಿ ನಾವು ಕೆಳಗಡೆ ಹೋಗ್ತೀವಂತಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂತಹ ಒಂದು ವಿಶೇಷವಾದಂಥ ಹೋಟೆಲ್ ಬಿಸ್ನೆಸ್ಗಳನ್ನ ಮಾಡ್ಬೋದು. ಇವತ್ತು ತಿನ್ನೋದು ಕುಡಿಯೋದು ಅಂದರೆ ಎಲ್ಲಿ ಬೇಕಾದ್ರೂ ಬರ್ತಾರೆ ಜನ, ಅದಕ್ಕೆ ಯಾವತ್ತೂ ಫೇಲ್ಯೂರ್ ಇಲ್ಲ. ಆದರೆ ಅದನ್ನು ಮಾಡಬೇಕಂದಾಗ ನಿಮಗೆ ಪ್ರಾಪ್ತಿ ಇರಬೇಕು. ಯಾಕಂದರೆ ಈ ಹೋಟೆಲ್ ಬಿಸ್ನೆಸ್ ಅಂತಕ್ಕಂಥದ್ದು ಅಗ್ನಿ ತತ್ವ, ನೆನ್ಪಿಟ್ಕೊಳ್ಳಿ. ಅಡುಗೆ ಮಾಡೋದು ಅಗ್ನಿ ತತ್ವ, ಆದರೆ ಸೇಲ್ ಮಾಡೋದು ಶುಕ್ರನ ತತ್ವ. ಎಷ್ಟು ಅದ್ಭುತವಾದ ಕಾಂಬಿನೇಷನ್ ಇದೆ ನೋಡಿ, ಅದು ಮುಂದಿನ ಸಂಚಿಕೆಗಳು ಬರ್ತದೆ. ಅದು ಇಲ್ಲಿ 9, 18, 27 ತಾರೀಕಲ್ಲಿ ಯಾರೋ ಬರ್ತಾ ಇದ್ದೀರಾ, ಅವ್ರಿಗೆ ಹೋಟೆಲ್ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ಬರ್ತದೆ. ಇದರೊಳಗೆ ದಶಮಾಧಿಪತಿ ಮತ್ತು ಕಟಕ ಮತ್ತು ತುಲರಾಶಿಯನ್ನು ಪ್ರತ್ಯೇಕವಾಗಿ ನೋಡಿಕೊಂಡು ಇದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಭಾಳ ಒಳ್ಳೆಯದು. ಅದಾದ ಮೇಲೆ ವಿಶೇಷವಾಗಿ ವರ್ಕ್ಶಾಪ್, ಯಾರ್ಯಾರು ವರ್ಕ್ಶಾಪ್ ಮಾಡಬೇಕು ಅಂತಿದ್ದೀರಾ, ಈ ಆಟೋಮೊಬೈಲ್ ಸಂಬಂಧಪಟ್ಟಂಥ ವರ್ಕ್ಶಾಪು ಮತ್ತು ವಾಹನಗಳ ಬಿಡಿಭಾಗಗಳ ವರ್ಕ್ಶಾಪು ಮತ್ತು ಗಾಡಿ ರಿಪೇರಿ ಏನಿದೆ, ವಾಹನ ರಿಪೇರಿ, ಅದು ಸಣ್ಣ ಮಟ್ಟದಿಂದ ದೊಡ್ಡ ದೊಡ್ಡ ಮಟ್ಟದಿರತಕ್ಕಂಥ ವರ್ಕ್ಶಾಪ್ಗಳು ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ದಿನ ಇದು, ತುಂಬ ಚೆನ್ನಾಗಿ ಆಗ್ಬರ್ತದೆ. ಇದಾದ ಮೇಲೆ ಸೈನಿಕ ವೃತ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂದರೆ ನಮ್ಮ ಇಡೀ ಪ್ರಪಂಚಕ್ಕೆ ಬೆನ್ನುಬಿಳಾಗಿರ್ತಕ್ಕಂಥದ್ದು ಇಬ್ಬರು, ಒಬ್ಬರು ಅನ್ನದಾತರು, ಇನ್ನೊಬ್ಬರು ಪ್ರಾಣದಾತರು. ಈ ಪ್ರಾಣದಾತನ ಕೆಲಸವೇ ಸೈನಿಕ ವೃತ್ತಿ ಅಂತ ಹೇಳ್ತೀವಿ. ಅದರೊಳಗೆ ಸೋಲ್ಜರ್ಸ್ ಅಂತ ಹೇಳ್ತೀವಲ್ಲ, ಆ ಸೋಲ್ಜರ್ಸ್ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಕುಜ ಪಾಸಿಟಿವ್ ಆಗಿದ್ದಾಗ ನಿಮಗೆ ಸಲ್ತದೆ. ಆ ಕುಜ ಪಾಸಿಟಿವ್ ಆಗಿರ್ತಕ್ಕಂಥ ಎಲ್ಲರೂ, ಅದಕ್ಕೆ ಜಾತಕ ನೋಡ್ಕೊಳ್ಳಿ, 9 ಗ್ರಹಗಳು 27 ನಕ್ಷತ್ರಗಳು ಕೂಡ ನೆಗೆಟಿವ್ ಪಾಸಿಟಿವ್ ಆಗ್ತಕ್ಕಂಥ ಒಂದು ಅದ್ಭುತ ಇದೆ ಜಾತಕದಲ್ಲಿ. ನಾವು ಹುಟ್ಟಿರ್ತಕ್ಕಂಥ ಕರ್ಮಗಳ ಮೇಲೆ, ನಮ್ಮ ಕರ್ಮಗಳ ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಆಗಿ ನಮ್ಮ ಜನ್ಮ ಕೊಡ್ತದೆ. ಆಗ ಈ ಪ್ಲೇಸ್ಮೆಂಟು, ಕುಜನ ಪ್ಲೇಸ್ಮೆಂಟು ಪಾಸಿಟಿವ್ ಆಗಿದ್ದಾಗ ನೀವು ಅದ್ಭುತವಾಗಿರ್ತಕ್ಕಂಥ ಸೈನಿಕ ಆಗ್ತೀರಿ, ಇಡೀ ದೇಶವನ್ನು ಕಾಯತಕ್ಕಂಥ ಪ್ರಾಣದಾತ ಆಗ್ತೀರಿ. ಅದರಿಂದ ಸೈನಿಕ ವೃತ್ತಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಅದಾದ ಮೇಲೆ ನನಗೆ ಆ ಥರದ್ದು ಬೇಡ, ದೊಡ್ಡ ಮಟ್ಟದ ಬೇಡ, ನನಗೆ ನಗರ ಮಟ್ಟದಲ್ಲಿ, ಹಳ್ಳಿಯ ಮಟ್ಟದಲ್ಲಿ ಮತ್ತು ನನ್ನ ಮಟ್ಟದಲ್ಲಿ ಆಗಬೇಕು ಅಂದರೆ ನೀವೊಬ್ಬ ಅದ್ಭುತವಾಗಿರ್ತಕ್ಕಂಥ ಪೊಲೀಸ್ ಆಗ್ಬೋದು. ಯಾರು ಪೊಲೀಸ್ ಆಗಬೇಕು, ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಇನ್ಸ್ಪೆಕ್ಟರ್ ಆಗಬೇಕು, ISO ಇವೆಲ್ಲ ಮಾಡಬೇಕು ಅಂತಿದ್ರೆ ಈ ತಾರೀಖು ಇರತಕ್ಕಂಥವ್ರು 100% ಆಗ್ತೀರಿ. ಅದು ಕುಜ ಪಾಸಿಟಿವ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಆಗಿರೋಲ್ಲ ನಾನು ಪೊಲೀಸ್ ಆಗಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ, ಅದು ಬೇರೆ ಥರ ವೃತ್ತಿಗಳಿದೆ, ಅದು ಹೇಳ್ಕೊಡ್ತೀನಿ. ಆದರೆ ಈ ಪೊಲೀಸ್ ಆಗಬೇಕಂತಕ್ಕಂಥ ಲೆಕ್ಕ ತಗೊಂಡಾಗ ಕೂಡ ಈ ಮಂಗಳನ ಪ್ರಭಾವ ಹತ್ತಿದ ಬಗ್ಗೆ ನಿಮ್ಗೆ ಇರಬೇಕು. ಯಾಕಂದರೆ ಈ ಸೈನಿಕ ವೃತ್ತಿ ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಇನ್ನೊಂದು ವೃತ್ತಿ ಇದೆ ಸೆಕ್ಯೂರಿಟಿ ಅಂತೇಳಿ, ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಉದ್ಯಮಗಳು ಸ್ಥಾಪನೆ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದಿದೆ. ಅದರಿಂದ ಈ ರೀತಿ ಯಾವುದಾದ್ರೂ ಒಂದು ಆಗಬೇಕು ಅಂದಾಗ ಭಾಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಧೈರ್ಯ. ಯಾವುದೇ ನಂಬರ್ ಇಲ್ಲಿರ್ತಕ್ಕಂಥ ಧೈರ್ಯ ಈ 9, 18, 27 ತಾರೀಕು ಇದೆ ಅಂದರೆ ಖಂಡಿತ ತಪ್ಪಲ್ಲ. ಅದರಿಂದ ಇಂತಹ ಧೈರ್ಯ ಬೇಕಾಗಿರ್ತಕ್ಕಂತಹ, ಸಾಹಸವಂತರಾಗಿರ್ತಕ್ಕಂತಹ ಈ ಉದ್ಯೋಗ ವ್ಯಾಪಾರಗಳು ಭಾಳ ವಿಶೇಷವಾಗಿ ನಿಮಗೆ ಆಗ್ಬರ್ತಕ್ಕಂಥದ್ದು. ಅದಾದ ಮೇಲೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಇದು ಯಾವುದು ಅಂದರೆ ಅಡುಗೆ ಕೆಲಸ. ಯಾಕಂದರೆ ಊಟ ತಿಂಡಿ ಅಂದರೆ ಎಲ್ರಿಗೂ ಹಬ್ಬ, ಅದು ಬೇಕೇ ಬೇಕು ಎಲ್ರಿಗೂ. ಆದರೆ ಅಡುಗೆ ಕಾಂಟ್ರಾಕ್ಟ್ ತೊಗೊಳ್ಬೇಕು, ಕುಕ್ಕಿಂಗ್ ಕಾಂಟ್ರಾಕ್ಟ್ ತೊಗೊಳ್ಬೇಕು ಅಂತಂದರೆ ಹೋಟೆಲ್ಗೆ ಹೊರತುಪಡಿಸಿ ಪ್ರೈವೇಟಾಗಿ ಕಾಂಟ್ರಾಕ್ಟ್ ತಗೊಳ್ತಕ್ಕಂಥ ಎಷ್ಟೋ ಜನ ಇವತ್ತಿದ್ದಾರೆ. ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ, ಮದುವೆಗಳಿಗೆ, ಔತಣಕೂಟಗಳಿಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಅಡುಗೆ ಕಾಂಟ್ರಾಕ್ಟರ್. ಆ ವೃತ್ತಿಯನ್ನು ಕೂಡ ಇದು ಪ್ರತಿಸಿದ್ದೋದ್ರಿಂದ ಇಂತಹ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಕೂಡ ನೀವು ಅದ್ಭುತವಾಗಿ ತಗೊಳ್ಬೋದು. ಇವತ್ತು ಯಾವುದೇ ಆದಂಥ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂದಾಗ ನಾನು ಆಗಾಗ ಹೇಳ್ತಕ್ಕಂಥದ್ದು ದಶಮಾಧಿಪತಿ ಮತ್ತು ಕಟಕ ಲಗ್ನ ಮತ್ತು ತುಲಾ ಲಗ್ನವನ್ನು, ಅಥವಾ ಕಟಕ ರಾಶಿ ಅಥವಾ ತುಲಾ ರಾಶಿಯನ್ನು, ಅಥವಾ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ, ಇವಿಷ್ಟನ್ನು ನಾವು ಕ್ರೋಢೀಕರಿಸಿ ನಾವು ಒಂದು ಉದ್ಯೋಗ ವ್ಯವಹಾರ ವ್ಯಾಪಾರವನ್ನು ಆಯ್ಕೆ ಮಾಡಿಕೊಂಡಾಗ ಆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾನದಂಡವನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಹೋದಾಗ ಖಂಡಿತವಾಗಿ ನಮಗೆ ಯಶಸ್ವಿ ಆಗ್ತದೆ.
ಆದರೆ ಈ ತಾರೀಕಲ್ಲಿ ಇರೋದು ಇನ್ನೊಂದು ವಿಶೇಷನಪ್ಪ ಅಂದರೆ, ಯಾರು 9, 18, 27 ಈ ತಾರೀಕಲ್ಲಿ ಯಾರು ಬರ್ತಾ ಇದ್ದೀರಾ, 36 ವರ್ಷದ ನಂತರ ಭಾಗ್ಯೋದಯ. ಇದು ನೆನ್ಪಿಟ್ಕೊಂಬೋದು, ಸಡನ್ನಾಗಿ ನಿಮ್ಗೆ ಸಿಗಲ್ಲ. ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಬಟ್ಟೆ ವರ್ಕ್ 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 ಅಂತ ಮಾಡ್ತಿರ್ತಾರೆ, ಬಟ್ ಅವ್ರ ತಕ್ಕಂಥ ಪ್ರತಿಫಲ ಸಿಗೋದೇ ಇಲ್ಲ. ಅವ್ರಿಗೆ ಎಷ್ಟು ಮೆಂಟಲ್ ಟಾರ್ಚರ್, ಎಷ್ಟು ನೆಮ್ಮದಿ ಹಾಳಾಗುತ್ತೆ ಅಂದರೆ ಬೀಳೋದೇ ಬೇಡ ಅನಿಸ್ಬಿಡ್ತು. ಆ ಲೆವೆಲ್ಗೂ ತಿಂಕ್ ಮಾಡೋಂಥ ಇದು ಇರ್ತದೆ. ಬಟ್ ಇವರು ಬಗ್ಗಲ್ಲ, ಯಾವುದೇ ಕಾರಣ ಬಗ್ಗಲ್ಲ, ಮತ್ತೆ ಮಾಡ್ತೀನಿ, ಮಗದೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ, ಅದು 36 ಗಂಟೆ ಕೂಡ ಕೆಲಸ ಮಾಡ್ತೀನಿ ಅಂತ ಮಾಡ್ತಕ್ಕಂತಹ ಒಳ್ಳೆಯ ಶ್ರಮಜೀವಿಗಳಿವರು. ಆದರೆ ಆ ಭಾಗ್ಯೋದಯ ಅಂತಕ್ಕಂಥದ್ದು ನಿಮಗೆ ಓಪನ್ ಆಗಲಿಲ್ಲ ಅಂತಂದಾಗ, ನೀವು ಅದನ್ನು ಪಡ್ಕೋಬೇಕು ಅಂದಾಗ 36 ವರ್ಷಗಳ ತನಕ ಕಾಯಬೇಕಾಗ್ತದೆ. ಅದಕ್ಕೆ ಮೊದಲನೇ ಭಾಗದಲ್ಲಿ ಯಾರ್ಯಾರು 9, 18, 27 ತಾರೀಕಲ್ಲಿ ಬರ್ತಾ ಇದ್ದೀರಾ, ಕರೆಕ್ಟಾಗಿ 18 ವರ್ಷ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಈ ಮಾರ್ಕೆಟ್ ಲೆಕ್ಕಾಚಾರ ನೋಡ್ಕೋಬೇಕು. ಅಂದರೆ ನಿಮ್ಮದು ಮಾರ್ಕೆಟು, ಹೊರಗಡೆ ಮಾರ್ಕೆಟ್ ಅಲ್ಲ, ನಿಮ್ಮ ಮಾರ್ಕೆಟು ಯಾವಾಗ ಓಪನ್ ಆಗ್ತದೆ ಅಂದರೆ ಉದ್ಯೋಗವ, ವ್ಯವಹಾರವ, ವ್ಯಾಪಾರವ ಅಥವಾ ಸರ್ಕಾರಿ ಕೆಲಸವ, ಆತ ಬಂದಾಗ ಯಾವ ಥರದ್ದು. ಇವತ್ತು ಭಾಳ ಜನ ಹೇಳ್ತಾರೆ ನಾನು ಮಿಲಿಟ್ರಿ ಆಗ್ಬಿಡ್ಬೇಕು, ನಾನು ಪೊಲೀಸ್ ಆಗಬೇಕು, ನಾನು IAS ಆಗಬೇಕು ಅಂತ ಭಾಳ ಜನ ಇವತ್ತು ಮಕ್ಕಳುಗಳು ಮಾತಾಡ್ಕೊಳ್ತಾರೆ. ಆ ಒಳಗಡೆ ಆ ಚೈತನ್ಯ ಇರುತ್ತೆ ಅಂತ ಅರ್ಥ. ಆ ಚೈತನ್ಯವನ್ನು ನೀವು ಗುರುತಿಸಬೇಕು 18 ವರ್ಷದ ಒಳಗಡೆ. ಅಯ್ಯೋ ಏನೋ ಹೇಳ್ಕೊತಾ ಇದ್ದೀನಿ, ಟಿ ವಿಲಿ ನೋಡಿದ್ನೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಈ ಕರ್ಮ ಫಲಗಳು ಅಂತ ಏನಿದೆ ಅವು ಅನ್ಕೊಳ್ಳೋದೇ ಒಂದು, ಓದೋದೇ ಒಂದು, ಮಾಗೋದೇ ಒಂದು ಆಗ್ಬಿಡ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿಗಳು ನಿಮ್ಮ ನಿಮ್ಮ ಮಕ್ಕಳಿರ್ತಕ್ಕಂತಹ ಆ ನಿಜವಾದ ಚೈತನ್ಯವನ್ನು ಗುರುತಿಸುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ಯಾರಲ್ಲಿ ಯಾವ ರೀತಿ ಅದ್ಭುತ ಟ್ಯಾಲೆಂಟ್ಗಳಿದ್ದಾವೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಸರಿಯಾದಂತಹ ಒಂದು ಮಾರ್ಗವನ್ನು ಹಾಕ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೆ ಭಾಳ ಮುಖ್ಯವಾಗಿ ನಿಖರತೆಯನ್ನು ಹೊಂದಿರತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ನಮ್ಮ ನಮ್ಮ ಹುಟ್ಟಿದ ಜಾತಕ. ಆ ಜಾತಕ ನಮಗೆ ಸರಿ ಬರಲಿಲ್ಲ, ನಮಗೆ ಗೊತ್ತಿಲ್ಲ ಅಂತಂದಾಗ ಆ ಮಕ್ಕಳಲ್ಲಿ ಆ ಚೈತನ್ಯವನ್ನು ನೋಡ್ತೀವಿ, ಬಟ್ ನಾವು ಅದು ಗುರುತಿಸೋದಿಲ್ಲ. ನಾವು ನಮ್ಮ ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ನಮ್ಮ ಭಾವನೆಗಳಿಗೂವಾಗಿ ಏ ನೀನು ಅದಾಗಬೇಡ, ಏ ನೀ ಇದಾಗಬೇಡ, ನೀ ಇದು ಮಾಡು ಅಂತಾರೆ. ಇವತ್ತು ಎಷ್ಟೋ ಜನ ಸ್ಪೋರ್ಟ್ಸ್ಮನ್ ಆಗಬೇಕು, ಸ್ಪೋರ್ಟ್ಸ್ಮನ್ ಆಗಬೇಕು ಅಂತೇಳಿ ಸ್ಟಾರ್ಟಿಂಗಲ್ಲೇ ಭಾಳ ಜನ ಇದು ಮಾಡ್ತಿರ್ತಾರೆ. ಆ ಸ್ಪೋರ್ಟ್ಸ್ಮನ್ ಆಗೋದಕ್ಕೆ ಕಾರಣ ಬಂದು ಕುಜನ. ಆದರೆ ನೀವೇನು ಮಾಡ್ತೀರಾ, ಏ ಅದೆಲ್ಲ ಸರಿ ಇಲ್ಲ, ಅದೆಲ್ಲ ಬೇಡ, ಓದು ಫಸ್ಟು, ಓದು ಫಸ್ಟು ಅಂತ ಇದು ಮಾಡ್ತೀರಾ. ಇವತ್ತು ದೊಡ್ಡ ದೊಡ್ಡ ಜಿಮ್ಗಳಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡತಕ್ಕಂಥ ತುಂಬ ಜನ ಇದ್ದಾರೆ, ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಆ ಬಾಡಿ ಬಿಲ್ಡಿಂಗ್ ಅಧಿಪತಿಯಾಗಿರ್ತಕ್ಕಂಥನೇ ಮಂಗಳ. ನಾನು ಬಾಡಿ ಬಿಲ್ಡರ್ ಆಗಬೇಕು, ನನಗೆ ಜಿಮ್ಮಿಗೆ ಸೇರಿಸು, ನನಗೆ ಪ್ರೋಟೀನ್ ಕೊಡಿಸು ಅಂದರೆ ಏಯ್ ಪ್ರೋಟೀನ್ ನೆಗೆಟಿವ್, ಬೇಡ ನೀನು ಜಿಮ್ಗೆ ಹೋಗ್ಬೇಡ, ಓದು ಫಸ್ಟು ಅಂತ ಹೇಳ್ತೀರಾ. ಅದು ಮಾಡಿಬಿಡಿ ಮಕ್ಕಳಿಗೆ. ಯಾಕಂದರೆ ಆ ರೀತಿ ಟ್ಯಾಲೆಂಟ್ಗಳನ್ನು ಮಕ್ಕಳಲ್ಲಿ ಗುರುತಿಸುವಂಥ ಮನೋಭಾವನೆ ಬೆಳೆಸ್ಕೊಳ್ಳಿ, ಖಂಡಿತವಾಗಿ ಆ ಮಕ್ಕಳಲ್ಲಿ ಆ ಪ್ರತಿಭೆ ಪ್ರಕಟ ಆಗ್ತದೆ. ಒಂದಲ್ಲ ಒಂದಿನ ಅವರು ಜಿಮ್ಮರ್ ಆಗ್ತಾರೆ, ಸೋಲ್ಜರ್ ಆಗ್ತಾರೆ, ದೊಡ್ಡ ಬಿಸ್ನೆಸ್ಮನ್ ಆಗ್ತಾರೆ, ಒಳ್ಳೆಯದಾಗ್ತದೆ.